ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಶಿವರಾಜ್ ವಾಣಂಕಿ ಕರುನಾಡಿನಲ್ಲಿ ಬೈ ಎಲೆಕ್ಷನ್ ಹಂಗಾಮ ಜೋರಾಗಿದೆ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದ್ದು ರಾಜ್ಯ ರಾಜಕೀಯದಲ್ಲಿ ಚಟುವಟಿಕೆಗಳು ಬಿರುಸು ಪಡೆದುಕೊಂಡಿದೆ ಅದರಲ್ಲೂ ಟಿಕೆಟ್ಗಾಗಿ ಭಾರಿ ಲಾಬಿಗಳು ನಡೀತಾ ಇದ್ದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹಣಾಹಣಿ ಶುರುವಾಗಿದೆ ಮೂರು ಕ್ಷೇತ್ರಗಳು ಮೂರು ಪಕ್ಷಗಳಿಗೂ ಸವಾಲಾಗಿದ್ದು ಗೆಲ್ಲಲೇಬೇಕು ಎಂಬ ಹಠಕ್ಕೆ ಬಿದ್ದಿವೆ ಒಂದಿಷ್ಟು ಹೆಸರುಗಳು ಕ್ಷೇತ್ರದಲ್ಲಿ ಓಡಾಡ್ತಾ ಇವೆ ಹಾಗಿದ್ರೆ ಬೈ ಎಲೆಕ್ಷನ್ ರಣಕಣ ಹೇಗಿದೆ ಅನ್ನೋದರ ಜೊತೆ ರಾಜ್ಯ ದೇಶ ವಿದೇಶದ ಸಾಕಷ್ಟು ಸುದ್ದಿಗಳನ್ನು ನೋಡೋಣ ಅದಕ್ಕೂ ಮುಂಚೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಮೂರು ಕ್ಷೇತ್ರಗಳನ್ನು ಗೆಲ್ಲೋಕೆ ಮೂರು ಪಕ್ಷಗಳು ಸರ್ಕಸ್ ಮಾಡ್ತಿವೆ ಆಡಳಿತ ಹಿಡಿದಿರುವ ಕಾಂಗ್ರೆಸ್ಗೆ ಇದು ಪ್ರತಿಷ್ಠೆ ಆದರೆ ಬಿಜೆಪಿಗೂ ತನ್ನ ಅಸ್ತಿತ್ವದ ಪ್ರಶ್ನೆಯಾಗಿದೆ ಇತ್ತ ಕಾಂಗ್ರೆಸ್ ಸ್ವತಂತ್ರವಾಗಿ ಸ್ಪರ್ಧಿಸಿದರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿವೆ ಗೆಲ್ಲುವ ಅಭ್ಯರ್ಥಿಗಳಿಗಾಗಿ ಮೂರು ಪಕ್ಷಗಳು ತಲೆಕೆಡಿಸಿಕೊಂಡಿದ್ದು ಮೂವರು ರಾಜಕಾರಣಿಗಳ ಮಕ್ಕಳು ಅಭ್ಯರ್ಥಿಗಳಾಗುವ ಸಾಧ್ಯತೆ ಇದೆ ಚನ್ನಪಟ್ಟಣಕ್ಕೆ ಜೆಡಿಎಸ್ನಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದರೆ ಬಿಜೆಪಿಯಿಂದ ಶಿಗ್ಗಾವಿಗೆ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಕಣಕ್ಕಿಳಿಯಬಹುದು ಕಾಂಗ್ರೆಸ್ನಿಂದ ಸಂಡೂರಿಗೆ ಬಳ್ಳಾರಿ ಸಂಸದ ಈ ತುಕಾರಂ ಪುತ್ರಿ ಸೌಪರ್ಣಿಕ ಹೆಸರು ಕೇಳಿ ಬರ್ತಾ ಇದೆ ಉಪಚುನಾವಣೆಯಲ್ಲಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಹೀಗಾಗಿ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡು ಬರೋಣ ಅನ್ನೋ ಪ್ಲಾನ್ ಮೂರು ಪಕ್ಷಕ್ಕೆ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಉಪಚುನಾವಣೆ ಗೆಲ್ಲುವ ಪ್ರತಿಷ್ಠೆ ಒಂದು ಕಡೆ ಆದರೆ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ತಮ್ಮ ಸರ್ಕಾರದ ಬಗ್ಗೆ ಜನರ ಮನದಾಳ ಹೇಗಿದೆ ಅನ್ನೋದು ಈ ಚುನಾವಣೆಯಿಂದ ಗೊತ್ತಾಗುತ್ತದೆ ಈಗಾಗಲೇ ಗ್ಯಾರಂಟಿ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ಹೊರಬಂದಿದೆ ಈ ಚುನಾವಣೆಯಲ್ಲಿ ಸರ್ಕಾರದ ಆಡಳಿತವನ್ನ ಮೆಚ್ಚಿದೆ ಆದಲ್ಲಿ ಜನರು ಉಪಚುನಾವಣೆಯಲ್ಲಿ ಗೆಲ್ಲಿಸಲಿದ್ದಾರೆ ಸೋತ್ರೆ ಕಾಂಗ್ರೆಸ್ ಸರ್ಕಾರವೇ ಇದನ್ನ ಅರ್ಥ ಮಾಡಿಕೊಳ್ಳಬೇಕಾದ ಅನಿವಾರ್ಯ ಎದುರಾಗುತ್ತೆ ಹೀಗಾಗಿ ಕಾಂಗ್ರೆಸ್ಗೆ ಇದು ಪ್ರತಿಷ್ಠೆ ಮತ್ತು ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ಇದಿಷ್ಟು ಕಾಂಗ್ರೆಸ್ ಕತೆಯಾದರೆ ಬಿಜೆಪಿಯುದು ಕೂಡ ಅಳಿವು ಉಳಿವಿನ ಪ್ರಶ್ನೆ ಈಗಾಗಲೇ ಬಿಜೆಪಿ ಪಕ್ಷ ಮನೆಯೊಂದು ಮೂರು ಬಾಗಿಲಾಗಿದೆ ಒಗ್ಗಟ್ಟಿಲ್ಲದೆ ಸೊರಗುತ್ತಿದೆ ಆಡಳಿತ ಪಕ್ಷದ ವಿರುದ್ಧ ಧ್ವನಿ ಎತ್ತದೆ ಮಂಡಿಯೂರಿದೆ ಹೀಗಿರುವಾಗ ಒಗ್ಗಟ್ಟಿನಿಂದ ಬೈ ಎಲೆಕ್ಷನ್ ಎದುರಿಸುವುದು ಸವಾಲಾಗಿದೆ ಇಂಥ ಸಮಯದಲ್ಲಿ ಮುನಿಸು ಬರೆತು ಎಲ್ಲ ಬಿಜೆಪಿ ನಾಯಕರು ಒಂದಾಗಿ ಉಪಚುನಾವಣೆ ಗೆದ್ದುಕೊಂಡು ಬರ್ತಾರ ನೋಡಬೇಕು ಒಂದು ವೇಳೆ ಬಿಜೆಪಿ ಮೂರು ಕ್ಷೇತ್ರವನ್ನ ಗೆದ್ದುಕೊಂಡು ಬಂದಿದ್ದೇ ಆದಲ್ಲಿ ಬಿಜೆಪಿಗೆ ಕರ್ನಾಟಕದಲ್ಲಿ ಬೂಟ್ ಸಿಗುವುದಂತೂ ಖಂಡಿತ ಹಾಗೆ ಚನ್ನಪಟ್ಟಣದಲ್ಲಿ ಬಿಜೆಪಿಗೆ ಮೈತ್ರಿ ಸಂಕಟ ಎದುರಾಗಿದ್ದು ಏನೆಲ್ಲ ಸಮಸ್ಯೆ ಎದುರಿಸುತ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ ಶಿಗ್ಗಾವಿ ಹಾಗೂ ಸಂಡೂರು ಎರಡು ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಹೈಪ್ ಕ್ರಿಯೇಟ್ ಮಾಡಿದ ಕ್ಷೇತ್ರ ಅಂದರೆ ಅದು ಚನ್ನಪಟ್ಟಣ ಕ್ಷೇತ್ರ ಇಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಮಧ್ಯ ನೇರ ನೇರ ಹಣಹಣಿ ಬಿದ್ದಿದೆ ಇಬ್ಬರು ಕೂಡ ಈ ಕ್ಷೇತ್ರವನ್ನ ಗೆಲ್ಲಲೇಬೇಕು ಎಂದು ಪಣ ತೊಟ್ಟಿದ್ದಾರೆ ಇಲ್ಲಿ ಬಿಜೆಪಿಗೆ ಮೈತ್ರಿಯೇ ಕಂಟಕವಾಗಿದೆ ಯಾಕೆಂದರೆ ಬಿಜೆಪಿಯಿಂದ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡಬೇಕು ಎಂದು ಹಠಕ್ಕೆ ಬಿದ್ದಿದ್ದಾರೆ ಕುಮಾರಸ್ವಾಮಿಗೆ ಸಿಪಿ ಯೋಗೇಶ್ವರಿಗೆ ಟಿಕೆಟ್ ಕೊಡಲು ಸೂತಾರಾಮ್ ಇಷ್ಟ ಇಲ್ಲ ಜೆಡಿಎಸ್ನಿಂದ ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿಯನ್ನ ನಿಲ್ಲಿಸುವ ಇರಾದೆ ಕೂಡ ಇವರಿಗಿದೆ ಟಿಕೆಟ್ ಸಿಗದೇ ಇದ್ರೆ ಸಿಪಿ ಯೋಗೇಶ್ವರ್ ಪಕ್ಷೇತರವಾಗಿ ಸ್ಪರ್ಧಿಸುವ ಸಾಧ್ಯತೆ ಇದೆ ಹೀಗಾಗಿ ಬಿಜೆಪಿ ಧರ್ಮ ಸಂಕಟದಲ್ಲಿ ಸಿಲುಕಿದ್ದು ಮೈತ್ರಿ ಮುರಿದು ಬೀಳುವ ಸಾಧ್ಯತೆ ಕೂಡ ಇರಬಹುದು ಇತ್ತ ಕಾಂಗ್ರೆಸ್ನಿಂದ ಡಿಕೆ ಶಿವಕುಮಾರ್ ನಾನೇ ಅಭ್ಯರ್ಥಿ ಎಂದು ಹೇಳ್ತಾ ಇದ್ರೂ ಕೂಡ ತಮ್ಮ ಸೋದರ ಡಿಕೆ ಸುರೇಶ್ನನ್ನ ನಿಲ್ಲಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ಹೀಗಾಗಿ ಚನ್ನಪಟ್ಟಣದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತಾ ಅನ್ನೋದನ್ನ ನೋಡಬೇಕು ಕಾಂಗ್ರೆಸ್ ಕಟ್ಟಿಹಾಕಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಇತ್ತ ಕಾಂಗ್ರೆಸ್ ಅನ್ನ ಬಗ್ಗುಬಡಿಯಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ ಮೂಡ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಗಳನ್ನೇ ಅಸ್ತ್ರವಾಗಿ ಚುನಾವಣಾ ಕಣಕದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಬಳಸುವ ಸಾಧ್ಯತೆ ಇದೆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತಿಲ್ಲ ಎಂಬ ಮಾತುಗಳು ಇವೆ ಅದನ್ನ ಕೂಡ ಎಲೆಕ್ಷನ್ ಪ್ರಚಾರದಲ್ಲಿ ಪಡೆ ಬಳಸಿ ಕಾಂಗ್ರೆಸ್ಗೆ ಸೋಲುಣಿಸಬೇಕೆಂದು ಪಣ ತೊಟ್ಟಿವೆ ಮೂರು ಕ್ಷೇತ್ರಗಳು ಮೂರು ಪಕ್ಷಗಳಿಗೆ ಪ್ರತಿಷ್ಠೆಯಾಗಿದೆ ಗೆಲ್ಲಲೇಬೇಕು ಎಂದು ಪಣ ತೊಟ್ಟಿವೆ ನವೆಂಬರ್ ಹದಿಮೂರಕ್ಕೆ ಅಖಾಡ ಸಿದ್ಧವಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣಾ ಪ್ರಚಾರಗಳು ಶುರುವಾಗುತ್ತೆ ಏನೇ ಅಬ್ಬರ ಭರವಸೆಗಳು ಇದೆ ಆದರೆ ಎಲ್ಲವೂ ಮತದಾರರ ಕೈಯಲ್ಲಿ ಇದೆ ಅನ್ನೋದು ಖಂಡಿತವಾಗಲೂ ನಿಜ ಸಾವಿಲ್ಲದ ಮನೆಯಲ್ಲಿ ಹೇಗೆ ಸಾಸಿವೆ ತರೋಕೆ ಆಗಲ್ವೋ ಹಾಗೆ ವಾಟ್ಸಪ್ ಬಳಸದೆ ಇರೋರನ್ನು ಹುಡುಕೋಕೆ ಆಗಲ್ಲ ಆರು ವರ್ಷದ ಮಕ್ಕಳಿಂದ ಹಿಡಿದು ಅರವತ್ತು ವರ್ಷದ ಮುದುಕರ ತನಕ ಕೂಡ ವಾಟ್ಸಪ್ ಬಳಸ್ತಾರೆ ದಿನಕ್ಕೆ ಒಮ್ಮೆಯಾದರೂ ವಾಟ್ಸಪ್ ಓಪನ್ ಮಾಡ್ತಾರೆ ಸ್ಟೇಟಸ್ ಮೆಸೇಜ್ ವಿಡಿಯೋ ಕಾಲ್ ಅದು ಇದು ಅಂತ ವಾಟ್ಸಪ್ನಲ್ಲೇ ಕಾಲ ಕಳೆಯೋರೆ ಹೆಚ್ಚು ಆದರೆ ಹೀಗೆ ವಾಟ್ಸಪ್ ಬಳಸೋರಿಗೆ ಮೆಟಾ ಶಾಕಿಂಗ್ ನ್ಯೂಸ್ ಒಂದು ನೀಡಿದೆ ಹಾಗಿದ್ರೆ ಆ ಶಾಕಿಂಗ್ ನ್ಯೂಸ್ ಏನು ಬನ್ನಿ ನೋಡೋಣ ಭಾರತದಲ್ಲಿ ಕೋಟ್ಯಾಂತರ ಬಳಕೆದಾರರನ್ನು ಹೊಂದಿರುವ ಮೆಟಾ ಮಾಲೀಕತ್ವದ ವಾಟ್ಸಪ್ ದೇಶಾದ್ಯಂತ ಎಂಬತ್ತು ಲಕ್ಷಕ್ಕೂ ಹೆಚ್ಚು ಬಳಕೆದಾರರ ಖಾತೆಗಳನ್ನು ಬ್ಯಾನ್ ಮಾಡಿದೆ ಅತ್ಯಂತ ಜನಪ್ರಿಯ ಆಗಿರುವ ಈ ಮೆಸೇಜಿಂಗ್ ಆ್ಯಪ್ ತನಗೆ ನಷ್ಟವಾದರೂ ಕೂಡ ದೃಢ ನಿಲುವು ಕೈಗೊಂಡಿದೆ ಇದಕ್ಕೆ ಕಾರಣ ಸೈಬರ್ ಕ್ರೈಮ್ ಹಾಗಿದ್ರೆ ಎಂಬತ್ತು ಲಕ್ಷ ವಾಟ್ಸಪ್ ಖಾತೆ ಬ್ಯಾನ್ ಆಗೋಕ್ಕೆ ಕಾರಣವೇನು ಅನ್ನೋದನ್ನು ನೋಡೋಣ ಬನ್ನಿ ವಾಟ್ಸಪ್ನಲ್ಲಿ ಖಾತೆ ತೆರೆಯುವ ವಂಚಕರು ಈ ಮೂಲಕ ಆ್ಯಪ್ ಬಳಕೆದಾರರನ್ನು ವಂಚಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಇಂಥ ವಂಚಕರ ಖಾತೆಗಳನ್ನು ಗುರುತಿಸುತ್ತಿರುವ ವಾಟ್ಸಪ್ ನಿರಂತರವಾಗಿ ಈ ಖಾತೆಗಳನ್ನು ನಿರ್ಬಂಧಿಸುವ ಮೂಲಕ ವಾಟ್ಸಪ್ ಅನ್ನು ಬಳಕೆದಾರರ ಸ್ನೇಹಿಯನ್ನಾಗಿ ಬದಲಿಸಲು ಮುಂದಾಗಿದೆ ಆನ್ಲೈನ್ ವಂಚನೆಗಳು ಅಕ್ರಮ ಚಟುವಟಿಕೆಗಳು ಹಣಕಾಸು ವಂಚನೆ ನಡೆಸುವ ಉದ್ದೇಶದಿಂದಲೇ ಕೆಲವರು ವ್ಯಾಟ್ಸಪ್ನಲ್ಲಿ ತಮ್ಮ ಮೊಬೈಲ್ ನಂಬರ್ ಮೂಲಕ ಖಾತೆ ತೆರೆದು ಆ ಮೂಲಕ ಬಳಕೆದಾರರಿಗೆ ಆಮಿಷ ಒಡ್ಡುವ ಸಂದೇಶಗಳನ್ನು ಕಳಿಸಿ ವಂಚನೆ ಎಸಗುತ್ತಿದ್ದಾರೆ ಈ ರೀತಿಯ ಪ್ರಕರಣಗಳು ವರದಿಯಾದ ಕೂಡಲೇ ವಾಟ್ಸಪ್ ಕಠಿಣ ಕ್ರಮ ಕೈಗೊಳ್ಳುತ್ತಿದೆ ವಾಟ್ಸಪ್ನಲ್ಲಿ ಖಾತೆ ತೆಗೆದು ಅಕ್ರಮ ಚಟುವಟಿಕೆ ಎಸಗುವರ ಮೇಲೆ ಮೆಟಾ ಸಂಸ್ಥೆ ನಿಗಾ ಇರಿಸಿದೆ ಹಾಗಿದ್ರೆ ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಸ್ಥಳೀಯ ಕಾನೂನುಗಳನ್ನು ಉಲ್ಲಂಘನೆ ಮಾಡುವ ವಾಟ್ಸ್ಆಪ್ ಖಾತೆಗಳನ್ನು ಗುರುತಿಸಿ ಈ ಬಗ್ಗೆ ತನ್ನ ಬಳಕೆದಾರರಿಗೆ ಮಾಹಿತಿ ನೀಡುವ ವಾಟ್ಸ್ಆಪ್ ಆ ಬಳಿಕ ಸದರಿ ಖಾತೆಗಳನ್ನು ಸ್ಥಗಿತ ಮಾಡ್ತಾ ಇದೆ ಜೊತೆಯಲ್ಲೇ ವಾಟ್ಸ್ಆಪ್ ಬಳಕೆದಾರರು ಕೂಡ ಅಕ್ರಮ ಚಟುವಟಿಕೆ ಎಸಗುವ ಖಾತೆಗಳ ಬಗ್ಗೆ ಮಾಹಿತಿ ನೀಡಬಹುದಾಗಿದೆ ಕಿರುಕುಳ ಬೈಗುಳ ಅಥವಾ ಅನುಚಿತ ವರ್ತನೆ ಪ್ರದರ್ಶಿಸುವ ಖಾತೆಗಳ ಕುರಿತಾಗಿ ಮಾಹಿತಿ ನೀಡಬಹುದಾಗಿದೆ ಈ ರೀತಿಯ ಮಾಹಿತಿ ಸಿಕ್ಕ ಕೂಡಲೇ ಮೆಟಾ ಸಂಸ್ಥೆ ಸಮಗ್ರವಾಗಿ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತಿದೆ ಸಾಕಷ್ಟು ಜನ ವಾಟ್ಸಪ್ ಬಳಸಿಕೊಂಡು ಗ್ರೂಪ್ ಮೆಸೇಜ್ ಗಳಿಸಿ ವಂಚನೆ ಎಸಗುತ್ತಿದ್ದಾರೆ ಜೊತೆಯಲ್ಲೇ ಕೆಲವರು ಸುಳ್ಳು ಸುದ್ದಿ ಹರಡುವ ಉದ್ದೇಶದಿಂದಲೂ ವಾಟ್ಸಪ್ ಖಾತೆ ಸೃಷ್ಟಿಸಿಕೊಂಡಿದ್ದಾರೆ ಈ ರೀತಿಯ ಚಟುವಟಿಕೆಗಳ ಮೇಲೆ ವಾಟ್ಸಪ್ ನಿರಂತರ ಹದ್ದಿನ ಕಣ್ಣಿಟ್ಟಿದೆ ಹೀಗೆ ಭಾರತದಲ್ಲಿ ಒಟ್ಟು ಎಂಬತ್ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಖಾತೆಗಳಿಗೆ ನಿರ್ಬಂಧ ಹೇರಿರುವುದಾಗಿ ಮಾಹಿತಿ ನೀಡಿದೆ ವಾಟ್ಸಪ್ ಮೂಲಕ ವಂಚನೆ ಎಸಗುವವರ ಸಂಬಂಧ ಮೆಟಾಸ್ ಸಂಸ್ಥೆಗೆ ಪ್ರತಿದಿನವೂ ದೂರುಗಳು ಬರ್ತಿವೆ ಈ ಎಲ್ಲ ದೂರುಗಳ ಬಗ್ಗೆ ಪರಿಶೀಲನೆ ನಡೆಸಿ ಖಾತೆಗಳನ್ನು ಸ್ಥಗಿತಗೊಳಿಸುವ ಹಾಗೂ ನಿರ್ಬಂಧ ಹೇರುವ ಕಾರ್ಯದಲ್ಲಿ ವಾಟ್ಸಪ್ ನಿರತವಾಗಿ ತೊಡಗಿಕೊಂಡಿದೆ ಈ ಮೂಲಕ ಮತ್ತಷ್ಟು ಬಳಕೆದಾರರ ಸ್ನೇಹಿಯಾಗಲು ಮುಂದಾಗಿದೆ ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಆರಂಭವಾಗಿರುವ ಹಿಬ್ಜುಲ್ಲಾ ಇಸ್ರೇಲ್ ಸಂಘರ್ಷದಲ್ಲಿ ಇದುವರೆಗೂ ಇಸ್ರೇಲ್ ನಡೆಸಿರುವ ವೈಮಾನಿಕ ದಾಳಿಯಲ್ಲಿ ಎರಡು ಸಾವಿರದ ಮುನ್ನೂರ ಅರವತ್ತೇಳು ಮಂದಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಹನ್ನೊಂದು ಸಾವಿರದ ಎಂಬತ್ತೆಂಟು ಮಂದಿ ಇದುವರೆಗೂ ಗಾಯಗೊಂಡಿದ್ದಾರೆ ಎಂದು ಲೆಬಾನನ್ನ ಆರೋಗ್ಯ ಸಚಿವಾಲಯ ತಿಳಿಸಿದೆ ಹಾಗೆ ಕಳೆದ ಹದಿನೈದರಂದು ಲೆಬಾನನ್ನ ವಿವಿಧ ಪ್ರದೇಶಗಳ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ ಹದಿನೇಳಕ್ಕೆ ಏರಿಕೆಯಾಗಿದೆ ನೂರ ಎಂಬತ್ತೆರಡಕ್ಕಿಂತ ಹೆಚ್ಚು ಮಂದಿ ದಾಳಿಯಲ್ಲಿ ಗಾಯಗೊಂಡಿದ್ದಾರೆ ಎಂದು ಅಲ್ಲಿನ ಸಚಿವಾಲಯ ತಿಳಿಸಿದೆ ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿದ ನ್ಯಾಯಾದೇವತೆಯ ಪ್ರತಿಮೆಯ ಬದಲು ಕಣ್ಣು ತೆರೆದ ನ್ಯಾಯಾದೇವತೆಯ ಪ್ರತಿಮೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅನಾವರಣಗೊಳಿಸಲಾಗಿದೆ ಹಾಗೆ ಈ ಹಿಂದಿನ ಪ್ರತಿಮೆಯ ಕೈಯಲ್ಲಿದ್ದ ಕತ್ತಿಯ ಬದಲಾಗಿ ಹೊಸ ನ್ಯಾಯದೇವತೆಯ ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನು ಇರಿಸಲಾಗಿದೆ ಕಾನೂನು ಕುರುಡಲ್ಲ ಎಂಬ ಸಂದೇಶ ಸಾರುವ ಸಲುವಾಗಿ ಈ ಹೊಸ ಪ್ರತಿಮೆ ನಿರ್ಮಿಸಲಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ನಾನು ನಿಮಗೆ ಮತ ಹಾಕಿದ್ದೇನೆ ನೀವು ನನ್ನ ಮದುವೆ ಮಾಡಿಸಬೇಕು ಎಂದು ಪೆಟ್ರೋಲ್ ಬಂಕ್ ಸಿಬ್ಬಂದಿ ಶಾಸಕರ ಬಳಿ ಬೇಡಿಕೆ ಇಟ್ಟಿದ್ದಾನೆ ಉತ್ತರ ಪ್ರದೇಶದ ಮೆಹೋಬಾದಲ್ಲಿ ಪೆಟ್ರೋಲ್ ಪಂಪ್ ಉದ್ಯೋಗಿಯೊಬ್ಬರು ಚರಕಾರಿ ಶಾಸಕ ಬ್ರೀಜ್ ಭೂಷಣ್ ರಜಪೂತ್ ಅವರ ಬಳಿ ತಮಗೆ ಮದುವೆ ಮಾಡಿಸುವಂತೆ ಮನವಿ ಮಾಡಿದ್ದಾರೆ ಅದಕ್ಕೆ ಶಾಂತಿಯುತವಾಗಿ ವರ್ತಿಸಿರುವ ಶಾಸಕರು ಹುಡುಗಿ ಹುಡುಕಿ ಮದುವೆ ಮಾಡಿಸುವುದಾಗಿ ಭರವಸೆ ನೀಡಿದ್ದಾರೆ ಹರಿಯಾಣದ ನೂತನ ಮುಖ್ಯಮಂತ್ರಿಯಾಗಿ ನಯಾಬ್ ಸಿಂಗ್ ಸೈನಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಚಂಡೀಗಢ ನಗರದ ಶಾಲಿಮರ್ ಮೈದಾನದಲ್ಲಿ ನಡೆದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವರಾದ ಅಮಿತ್ ಶಾ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು ಇವರೆಲ್ಲರ ಸಮ್ಮುಖದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ನಯಾಬ್ ಸೈನಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಪ್ರಥಮ ಇನ್ನಿಂಗ್ಸ್ನಲ್ಲಿ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ವಿರಾಟ್ ಕೊಹ್ಲಿ ಒಂಬತ್ತು ಎಸೆತಗಳನ್ನು ಎದುರಿಸಿದರೂ ಒಂದೇ ಒಂದು ರನ್ ಗಳಿಸಲು ಸಾಧ್ಯವಾಗಲಿಲ್ಲ ಐನೂರ ಮೂವತ್ತಾರು ಪಂದ್ಯಗಳು ಐನೂರ ತೊಂಬತ್ತಾರು ಇನ್ನಿಂಗ್ಸ್ ಮೂವತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತು ಎಸೆತಗಳಲ್ಲಿ ವಿರಾಟ್ ಕೊಹ್ಲಿ ಮೂವತ್ತೆಂಟು ಬಾರಿ ಶೂನ್ಯಕ್ಕೆ ಔಟ್ ಆಗಿದ್ದಾರೆ ಇದೀಗ ಕಿವೀಸ್ ವಿರುದ್ಧ ಶೂನ್ಯಕ್ಕೆ ಔಟಾಗುವ ಮೂಲಕ ಕಳಪೆ ದಾಖಲೆಯೊಂದನ್ನು ನಿರ್ಮಿಸಿದ್ದಾರೆ ಸಕ್ರಿಯ ಆಟಗಾರರಲ್ಲಿ ಅತಿ ಹೆಚ್ಚು ಬಾರಿ ಶೂನ್ಯಕ್ಕೆ ಔಟಾದ ಬ್ಯಾಟರ್ ಎಂಬ ಕಳಪೆ ದಾಖಲೆಯೊಂದು ವಿರಾಟ್ ಕೊಹ್ಲಿ ಹೆಸರಿಗೆ ಸೇರ್ಪಡೆಯಾಗಿದೆ ಐನೂರ ತೊಂಬತ್ತಾರು ಅಂತಾರಾಷ್ಟ್ರೀಯ ಇನ್ನಿಂಗ್ಸ್ ಆಡಿರುವ ಕೊಹ್ಲಿ ಮೂವತ್ತೆಂಟು ಬಾರಿ ಶೂನ್ಯಕ್ಕೆ ವಿಕೆಟ್ ಒಪ್ಪಿಸಿ ಈ ಕಳಪೆ ದಾಖಲೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಕೂಡ ಡಕ್ಔಟ್ ಆಗಿದ್ದಾರೆ ಬಾಂಗ್ಲಾ ವಿರುದ್ಧದ ಎರಡನೇ ಟೆಸ್ಟ್ ಮ್ಯಾಚ್ನಲ್ಲಿ ಆಫ್ ಸೆಂಚುರಿ ಸೆಳಿಸಿದ್ದ ರಾಹುಲ್ ಮೇಲೆ ತುಂಬಾನೇ ನಿರೀಕ್ಷೆ ಇಟ್ಟುಕೊಳ್ಳಲಾಗಿತ್ತು ಅದರಲ್ಲೂ ಕೂಡ ರಾಹುಲ್ಗೆ ಚಿನ್ನಸ್ವಾಮಿ ಕ್ರೀಡಾಂಗಣ ಹೋಮ್ ಟೌನ್ ಹೀಗಾಗಿ ಭರ್ಜರಿ ಪ್ರದರ್ಶನ ನೀಡುತ್ತಾರೆ ಎನ್ನಲಾಗಿತ್ತು ಆದರೆ ರಾಹುಲ್ ಮತ್ತೆ ನಿರಾಸೆ ಮೂಡಿಸಿದ್ರು ಆರು ಎಸೆತಗಳನ್ನು ಎದುರಿಸಿ ಕ್ಯಾಚ್ ಕೊಟ್ಟು ನಿರ್ಗಮಿಸಿದ್ರು ಮೊದಲೇ ಟೀಂ ಇಂಡಿಯಾದಲ್ಲಿ ರಾಹುಲ್ ಸ್ಥಾನ ಗಟ್ಟಿಯಾಗಿಲ್ಲ ಇದೀಗ ಕಳಪೆ ಪ್ರದರ್ಶನ ನೀಡಿರುವುದು ಅಭಿಮಾನಿಗಳ ಆತಂಕಕ್ಕೆ ಕಾರಣವಾಗಿದೆ ಇದಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ